ಸೊ ನಾವಿವಾಗ ಫ್ರಸ್ಟಮ್ ಆಫ್ ಅ ಕೋನ್ ಅಂತ ನೋಡೋಣ ಫ್ರೆಸ್ಟಮು ಒಂದು ಹೊಸ ಕಾನ್ಸೆಪ್ಟು ಏನಾದರೂ ಅರ್ಥ ಅಂದರೆ ಒಂದು ಕೋನ್ ಕನ್ಸಿಡರ್ ಮಾಡೋಣ ಕೋನನ್ನು ಎಲ್ಲಾದರೂ ನಾವು ಕಟ್ ಮಾಡ್ತೀವಿ ಒಂದ್ಸಲೂ ಕಟ್ ಮಾಡ್ಬೋದು ಎರಡು ಸಲೀನೂ ಕಟ್ ಮಾಡ್ಬೋದು ಸೊ ಫಾರ್ ನಾನು ಎಕ್ಸಾಂಪಲ್ ಏಕೆಗೆ ಒಂದೇ ಸಲಿ ಕಟ್ ಒನ್ ಒಂದು ಒಂದ್ಸಲಿ ಹಿಂಗೆ ಕಟ್ ಮಾಡಿದ್ರೆ ಏನು ಉಳ್ಕೊಳತ್ತೆ ಈ ತರ ಒಂದು ಫಿಗರ್ ಉಳ್ಕೊಳುತ್ತೆ ಈ ಉಳ್ಕೊಂಡಿರೋ ಫಿಗರ್ ನಾವು ಫ್ರಸ್ಟಮ್ ಆಫ್ ಅ ಕೋನ್ ಅಂತ ಅಂತೀವಿ ಸೆಕೆಂಡ್ ಟೈಮು ಕಟ್ ಮಾಡ್ಬೋದು ಇಲ್ಲೂ ನಾನು ಕಟ್ ಮಾಡಿದ್ರೆ ಏನಾಗುತ್ತೆ ಮೇಲ್ಗಡೆ ಮತ್ತೆ ಕೆಳಗಿನ ಭಾಗ ಹೋಗ್ಬಿಟ್ಟು ಬರೀ ಮದ್ಯ ಪಾರ್ಟ್ ಉಳ್ಕೊಳುತ್ತೆ ಅದು ಫ್ರಸ್ಟಮ್ ಫ್ರಸ್ಟಮ್ ಆಫ್ ಅ ಕೋನ್ ನನ್ನ ಸೆಪ್ರೇಟ್ ಶೇ ಫಿಗರ್ ಇದು ಸೊ ಇದಕ್ಕೆ ನಾವು ಕೋನ್ ಫಾರ್ಮ್ಯುಲಾ ಯೂಸ್ ಮಾಡೋಕ್ಕಾಗಲ್ಲ ಅಥವಾ ಸಿಲಿಂಡರ್ ಅಥವಾ ಸ್ಪಿಯರ್ ಆ ಅದು ಫಾರ್ಮ್ಯುಲಾ ಯೂಸ್ ಮಾಡೋಕ್ಕಾಗಲ್ಲ ಸೊ ಇದಕ್ಕೆ ಸೆಪ್ರೇಟ್ ಆಗಿ ವಾಲ್ಯೂಮ್ ಸಿ ಎಸ್ ಎ ಮತ್ತು ಟಿ ಎಸ್ ಎ ಇದೆ ಸೊ ವಾಲ್ಯೂಮ್ ಏನು ನೋಡೋಣ ಫಸ್ಟ್ ಆಫ್ ಆಲ್ ನಮಗೆ ವಾಲ್ಯೂಮ್ ಆಫ್ ಅ ಕೋನ್ ಏನಂತ ಇತ್ತು ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಹೆಚ್ ಅಂತ ತಾನೆ ಸೊ ಇಲ್ಲೇನಾಗ್ತಿದೆ ವಾಲ್ಯೂಮು ಫಸ್ಟ್ ಆಫ್ ಆಲ್ ಫ್ರೆಸ್ಟಮ್ ಟೈಮ್ ನಮಗೆ ಬೇಸ್ ರೇಡಿಯಸ್ ದೊಡ್ಡ ರೇಡಿಯಸ್ ಆರ್ ಒನ್ ಅಂತ ಇಲ್ಲಿ ಕರಿತಾ ಇನ್ನಿ ಅಂಡ್ ಚಿಕ್ಕ ರೇಡಿಯಸ್ನ ನಾನು ಆರ್ ಟು ಅಂತ ಕರಿತಾ ಇದೀನಿ ಮೇಲ್ಗಡೆ ಮತ್ತೆ ಕೆಳಗಡೆ ಸರ್ಕ್ಯುಲರ್ ಪೋರ್ಷನ್ಸ್ ಇದೆ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಕೋನೆಗೆ ಏನಿತ್ತು ಇಲ್ಲೇನಾಗ್ತಿದೆ ಒನ್ ಬೈ ತ್ರೀ ಪೈ ಹೆಚ್ ಇದು ಈ ಟರ್ಮು ಈ ಟರ್ಮು ಈ ಟರ್ಮು ಎಲ್ಲ ಹಂಗೆ ಇದೆ ಆರ್ ಸ್ಕ್ವೇರ್ ಬದಲಾಗಿ ಏನಾಗ್ತಿದೆ ಇಲ್ಲಿ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಆರ್ ಟು ಅಂತ ಆಗ್ತದೆ ಸೊ ಅದನ್ನ ನಾಲ್ಕ ಇಟ್ಕೊಳ್ಬೇಕು ವಾಲ್ಯೂಮ್ ಆಫ್ ಫ್ರೆಸ್ಟಮ್ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಆರ್ ಟು ಇನ್ ಟು ಹೆಚ್ ಈ ಹೆಚ್ ಮರೀಲೇ ಕೂಡುದು ಇದು ಬಂದ ಮೇಲೆ ಮುಗ್ದೋಯ್ತು ಅಂತ ಅನ್ಕೊಳ್ಬಿಡಿ ಬೇಕಾದರೆ ಹೆಚ್ ಇಲ್ಲೇ ಬರ್ಕೊಳ್ಳಿ ಸೊ ದಟ್ ನೀವು ಮರಿಯಲ್ಲ ಅಂತ ಕರ್ವ ಸರ್ಫೇಸ್ ಏರಿಯಾ ಏನು ಫ್ರೆಸ್ಟಮ್ ಅದು ಸುತ್ತ ಏನಿದೆಯೋ ಕರ್ವಡ್ ಸರ್ಫೇಸ್ ಏರಿಯಾ ಕೋನೆಗೆ ಏನಿತ್ತು ಸಿ ಎಸ್ ಎ ನಾವು ಕೋನಾಗ್ ನೋಡಿದ್ವಿ ಪೈ ಆರ್ ಎಲ್ ಅಂತ ಇತ್ತು ಕೋನೆಗೆ ಸೊ ಇಲ್ಲೇನಾಗ್ತದೆ ಪೈ ಎಲ್ ಹಂಗೆ ಇದೆ ಆರ್ ಜಾಗದಲ್ಲಿ ಆರ್ ಒನ್ ಪ್ಲಸ್ ಆರ್ ಟು ಎಲ್ ಏನಾಗುತ್ತೆ ಎಲ್ ನಮ್ಮ ಕೋನೆಗೆ ಏನಿತ್ತು ಎಲ್ ವಾಸ್ ಈಕ್ವಲ್ ಟು ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಸೊ ಇಲ್ಲೇನಾಗ್ತದೆ ಎಲ್ ಇಸ್ ಈಕ್ವಲ್ ಟು ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಒನ್ ಮೈನಸ್ ಆರ್ ಟು ಸ್ಕ್ವೇರ್ ವೆರಿ ಇಂಪಾರ್ಟೆಂಟ್ ನೀವು ಪ್ಲಸ್ ಮಾಡಿಕೊಡೋದು ಈ ಫಾರ್ಮ್ಯುಲಾಲ್ ಪ್ಲಸ್ ಇದೆ ಇಲ್ಲಿ ಎಲ್ಗೆ ಮೈನಸ್ ಇದೆ ಟಿ ಎಸ್ ಎಸ್ ಎ ನಮಗಾಗಲೇ ಸಿ ಎಸ್ ಎ ಪ್ಲಸ್ ಸರ್ಫೇಸಸ್ ಸೊ ಇಲ್ಲಿ ಎಷ್ಟು ಸರ್ಫೇಸ್ ಇದೆ ಸಿ ಎಸ್ ಎ ಬಿಟ್ಟು ಇ ಒನ್ ಸರ್ಫೇಸ್ ಇದೆ ಈ ಒನ್ ಸರ್ಫೇಸ್ ಇದೆ ಆ್ಯಂಡ್ ಎರಡು ಸರ್ಫೇಸು ಸರ್ಕ್ಯುಲರು ಸೊ ಆ ಸರ್ ಸರ್ಫೇಸ್ ಏನ್ ಏರಿಯಾ ಆಗುತ್ತೆ ಇದ್ರದ್ದು ಪೈ ಆರ್ ಒನ್ ಸ್ಕ್ವೇರ್ ಇದ್ರದ್ದು ಪೈ ಆರ್ ಟು ಸ್ಕ್ವೇರ್ ಸೊ ಏನಾಗ್ತಿದೆ ಇಲ್ಲಿ ಪೈ ಆರ್ ಒನ್ ಪ್ಲಸ್ ಆರ್ ಟು ಎಲ್ ಪ್ಲಸ್ ಪೈ ಆರ್ ಒನ್ ಸ್ಕ್ವೇರ್ ಪ್ಲಸ್ ಪೈ ಆರ್ ಟು ಸ್ಕ್ವೇರ್ ಟಿ ಎಸ್ ಎ ಆಸ್ ಯೂಶಲ್ ಮೆಮೊರೈಸ್ ಮಾಡಿದ ಬೇಕಾಗಿಲ್ಲ ವಾಲ್ಯೂಮ್ ಮತ್ತೆ ಸಿ ಎಸ್ ಏನಪ್ಪ ಕಟ್ಕೊಂಡ್ರೆ ಕ್ವೆಶನ್ ಸಾಲ್ವ್ ಮಾಡ್ಬೋದು ಸೊ ಇದಿಷ್ಟು ನಮಗೆ ಕೋನ್ ಇತ್ತು ಇದಿಷ್ಟು ನಮಗೆ ಫ್ರಸ್ಟ್ ಟಮ್ಗೆ ಸೊ ಈ ಕಾನ್ಸೆಪ್ಟ್ಸ್ ಇಟ್ಕೊಂಡ್ಬಿಟ್ಟು ಎಕ್ಸಸೈಸ್ ಫಿಫ್ಟೀನ್ ಸಾಲ್ವ್ ಮಾಡೋಣ ಸೊ ಎಕ್ಸಸೈಸ್ ಫಿಫ್ಟೀನ್ ಫಸ್ಟ್ ಕ್ವೆಶನ್ ಅವ್ರು ಇದೊಂದು ಡ್ರಿಂಕಿಂಗ್ ಗ್ಲಾಸ್ ಒಂದು ಲೋಟ ಇದ್ರದ್ದು ಹೈಟ್ ಫೋರ್ಟೀನ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅಂಡ್ ಅವ್ರು ಹೇಳ್ತಿರೋರು ಎರಡು ಡಯಾಮೀಟರ್ಸ್ ಇದೆ ಬಿಗರ್ ಡಯಾಮೀಟರ್ ಫೋರ್ ಸೆಂಟಿಮೀಟರ್ ಸ್ಮಾಲರ್ ಡಯಾಮೀಟರ್ ಟೂ ಸೆಂಟಿಮೀಟರ್ ಅಂತ ಸೊ ರೇಡಿಯಸ್ ಏನಾಗುತ್ತೆ ಡಯಾಮೀಟರ್ ಬೈ ಟು ಸೊ ಬಿಗರ್ ರೇಡಿಯಸ್ ಫೋರ್ ಬೈ ಟು ಟೂ ಸೆಂಟಿಮೀಟರ್ ಇ ಟು ಬೈ ಟು ಒನ್ ಸೆಂಟಿಮೀಟರ್ ಫೈಂಡ್ ದ ಕಪ್ಯಾಸಿಟಿ ಆಫ್ ದಿಸ್ ಗ್ಲಾಸ್ ಕಪ್ಯಾಸಿಟಿ ಅಂದರೆ ಏನು ಎಷ್ಟು ಏನಾದರೂ ಲಿಕ್ವಿಡ್ ತೊಗೊಳ ವಾಟರ್ ಅಂತ ತೊಗೊಂಡ್ರೆ ಎಷ್ಟು ವಾಟರ್ ಹಿಡ್ಸತ್ತೆ ಈ ಗ್ಲಾಸಲ್ಲಿ ಅಂತ ಕೇಳ್ತಿರೋದು ಸೊ ಏನು ಕಂಡು ಹಿಡೀಬೇಕು ಇದು ವಾಲ್ಯೂಮ್ ಕ್ವೆಶನು ಸೊ ವಾಲ್ಯೂಮ್ ಇಸ್ ಈಕ್ವಲ್ ಟು ಏನು ಫ್ರಸ್ಟಮ್ ಆಫ್ ಅ ಫೋನ್ಗೆ ಒನ್ ಬೈ ತ್ರೀ ಫೈ ಹೆಚ್ ಇನ್ ಟು

वॉल्यूम इज इक्वल टू वन बाय थ्री इंटू सेवन वन आर् सवेन टू आर सो ट्वेंटी टू इंटू टू इंटू फोर फाइव सिक्स सिं सो हेमुन बै थ्री इंटू ट्वेंटी टू इंटू फोटी ट्वेंटी टू इंटू फोर्टीन ट्वेंटी टू इंटू फोटी फोर्टीन टू आर्वेंटी एट ट्वेंटी एट नई थर्टी सो वॉल्यूम इज ईक्वल टू ಟು ಏನದು ತ್ರೀ ಝೀರೋ ಏಟ್ ಡಿವೈಡೆಡ್ ಬೈ ತ್ರೀ ಸೊ ಏನಿದು ತ್ರೀ ಒನ್ಸ್ ಆರ್ ಝೀರೋ ಟೂಸ್ ಆರ್ ಸಿಕ್ಸ್ ಟೂ ಝೀರೋ ಉಳ್ಕೊಂಡಿದೆ ಸೊ ಸಿಕ್ಸ್ ಸೆವೆನ್ ಸೆಂಟಿಮೀಟರ್ ಕ್ಯೂ ಸೆಕೆಂಡ್ ಕ್ವೆಶನ್ನು ಹೇಳ್ತಿದ್ದಾರೆ ಸ್ಲ್ಯಾಂಟ್ ಹೈಟ್ ಆಫ್ ಅ ಫ್ರಸ್ಟಮ್ ಈಸ್ ಫೋರ್ ಸೆಂಟಿಮೀಟರ್ ಸ್ಲ್ಯಾಂಟ್ ಹೈಟ್ ಅಂದರೆ ಯಾವುದು ಇದು ಇದು ನಂದು ಎಲ್ ಎಲ್ ಫೋರ್ ಸೆಂಟಿಮೀಟರ್ ಅಂತೀಯಾರೆ ಆ್ಯಂಡ್ ಇನ್ನೇನು ಹೇಳಿದ್ದಾರೆ ಪೆರಿಮೀಟರ್ಸ್ ಆಫ್ ದ ಸರ್ಕ್ಯುಲರ್ ಫೇಸಸ್ ಸೊ ಸರ್ಕ್ಯುಲರ್ ಫೇಸ್ ಯಾವುದು ಇದ್ ಒಂದು ಇದ್ ಒಂದು ಸೊ ಅದು ಏಯ್ಟೀನ್ ಮತ್ತು ಸಿಕ್ಸ್ ಸೆಂಟಿಮೀಟರ್ ಪೆರಿಮೀಟರ್ ಫಾರ್ಮುಲಾ ಏನು ಟು ಪೈ ಆರ್ ಇದು ಪೆರಿಮೀಟರ್ ಸೊ ನಾವೇನು ಕಂಡುಹಿಡೀಬೋದು ಆರ್ ಒನ್ ಮತ್ತು ಆರ್ ಟು ಈಸಿಯಾಗಿ ಕಂಡುಹಿಡೀಬೌದು ಸೊ ಏನು ಬರೆಯೋಣ ಟು ಪೈ ಆರ್ ಒನ್ ಆರ್ ಒನ್ ಇದು ಸೊ ಲಾರ್ಜರ್ ಪೆರಿಮೀಟರ್ ಈಸ್ ಈಕ್ವಲ್ ಟು ಏಯ್ಟೀನ್ ಸೊ ಏನಾಗುತ್ತೆ ಆರ್ ಒನ್ ಈಸ್ ಈಕ್ವಲ್ ಟು 18 डिवाइडेड बाय 2 पाई 2 9 सो so, येन इदु 9 तो बाय पाई सेंटीमीटर इना सब्स्टिट्यूट ಮಾಡಬಹುದು பட் ನಾನು ಸುಮ್ಮನೆ பைಲೇ ಇಟ್ಕೊಳ್ಳತೀನಿ ಯಾಕಂದ್ರೆ ಕ್ಯಾನ್ಸಲ್ ಮಾಡಬಹುದು ಆಮೇಲೆ ನೆಕ್ಸ್ಟ್ ಏನ್ ಬರಯಣ 2 पाई r2 = 6 cm ಸೋ पाई r2 = 2ans r2 3 r2 = 3/पाई सेंटीमीटर ಇವಾಗ ನಾವು ಏನು ಮಾಡ್ಬೋದು ನಮಗೆ ಆರ್ ಒನ್ ಇದೆ ನಮಗೆ ಆರ್ ಟು ಇದೆ ಸಿ ಎಸ್ ಎ ಏನು ಸಿ ಎಸ್ ಎ ಆಫ್ ಅ ಫ್ರೆಸ್ಟಮ್ ಈಸ್ ಈಕ್ವಲ್ ಟು ಪೈ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಆ್ಯಂಡ್ ಎಲ್ ನಮಗೆ ಆಗಲೇ ಗೊತ್ತು ಸೊ ಸುಮ್ಮನೆ ಸಬ್ಸ್ಟಿಟ್ಯೂಟ್ ಮಾಡೋಣ ಪೈ ಇನ್ ಟು ಆರ್ ಒನ್ ನೈನ್ ಬೈ ಇಲೆವೆನ್ ನೈನ್ ಬೈ ಪೈ ಸಾರಿ ಪ್ಲಸ್ ಆರ್ ಟು ತ್ರೀ ಬೈ ಪೈ ಎಲ್ ಏನು ಫೋರ್ ಸೊ ಏನು ಮಾಡ್ಬೋದು ಇದಕ್ಕೆ ನಾವು ಪೈ ಇಂಟು ನೈನ್ ಪ್ಲಸ್ ತ್ರೀ ಏನು ನೈನ್ ಪ್ಲಸ್ ತ್ರೀ ಟ್ವೆಲ್ವ್ ಬೈ ಪೈ ಇಂಟು ಫೋರ್ ಪೈ ಕ್ಯಾನ್ಸಲ್ ಪೈ ಕ್ಯಾನ್ಸಲ್ ಏನು ನೋಡ್ಕೊಂಡಿದೆ ಟ್ವೆಲ್ ಇಂಟು ಫೋರ್ ಟ್ವೆಲ್ ಫೋರ್ಸ್ ಆರ್ ಫಾರ್ಟಿ ಏಯ್ಟ್ ಸೊ ಏನಂತ ಬರೀಬೋದು ಕರ್ಡ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು ಫಾರ್ಟಿ ಏಟ್ ಸೆಂಟಿಮೀಟರ್ ಸ್ಕ್ವೇರ್ ಯಾಕಂದರೆ ಸೆಂಟಿಮೀಟರ್ ಇದು ನಾವು ಸಿ ಎಮ್ ಸ್ಕ್ವೇರ್ ಅಂತ ಬರ್ಕೊಳ್ಬೋದು ಥರ್ಡ್ ಕ್ವೆಶನಲ್ಲಿ ಇದು ಒಂದು ಕ್ಯಾಪು ಹಿಂದಿನ ಕಾಲ ಯಾರೋ ಹಾಕೊಳ್ತಿದ್ರಂತೆ ಸೊ ಈ ಕ್ಯಾಪು ಫ್ರಸ್ಟಮ್ ಆಫ್ ಅ ಕೋನ್ ಶೇಪಲ್ಲಿದೆ ಅವ್ರು ಹೇಳ್ತಿರೋದು ಏನು ಕ್ಯಾಪ್ ಯಾವಾಗಲೂ ನಮಗೆ ಗೊತ್ತು ಅದು ಹಾಕೊಳ್ಳೋ ಜಾಗ ಅಥವಾ ಲೋವರ್ ಪಾರ್ಟು ಓಪನ್ ಇರುತ್ತೆ ಸೊ ಹಂಗೆ ನಾವು ಹಾಕೊಳ್ಳೋದು ಮೇಲಿನ ಭಾಗ ಕ್ಲೋಸ್ಡ್ ಇರುತ್ತೆ ಓಪನ್ ಇದ್ರೆ ಫುಲ್ ಪರ್ಪಸ್ ಡಿಫೀಟ್ ಆಗುತ್ತೆ ಸೊ ಇವಾಗ ಹೇಳ್ತಿರೋದು ಎಷ್ಟು ಮೆಟೀರಿಯಲ್ ಬೇಕು ಈ ಕ್ಯಾಪನ್ನು ನಾವು ಸ್ಟಿಚ್ ಮಾಡೋದಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸೊ ಏನದು ಕರ್ಮ್ಡ್ ಸರ್ಫೇಸ್ ಏರಿಯಾ ಪ್ಲಸ್ ಟಾಪದು ಸರ್ಫೇಸ್ ಏರಿಯಾ ಇಂದ ಬೇಕಾಗಲೇ ಯಾಕಂದರೆ ಬಾಟಮ್ ಓಪನ್ ಇರುತ್ತೆ ಸೊ ಏರಿಯಾ ಈಸ್ ಈಕ್ವಲ್ ಟು ಸಿ ಎಸ್ ಎ ಸಿ ಎಸ್ ಎಂದರೆ ಇದ್ರ ಸುತ್ತ ಏನು ಕರ್ವ್ ಸರ್ಫೇಸ್ ಇದೆಯೋ ಅದು ಪ್ಲಸ್ ಪೈ ಆರ್ ಸ್ಕ್ವೇರ್ ಪೈ ಯಾ ಆರು ನಾನು ಆರ್ ಟು ಸ್ಕ್ವೇರ್ ತೊಳ್ತೀನಿ ಇದನ್ನ ನಾನು ಆರ್ ಟೂ ಅಂತ ಕರಿತೀನಿ ಸೊ ಏನು ಹೇಗೆ ಮಾಡೋದು ಇದನ್ನ ಸೊ ನಮಗೆ ಸಿ ಎಸ್ ಎ ಆಗಲಿ ಏನು ಗೊತ್ತು ಪೈ ಆರ್ ಒನ್ ಪ್ಲಸ್ ಆರ್ ಟೂ ಇಂಟು ಎಲ್ ಇದು ನಂದು ಆರ್ ಒನ್

फोर जीरो फाइव एंड सो ऑन सो फिफ्टी पॉइंट टू एट फाइव तोड़ती नहीं सो ऐन आडे ऐरियाक्वल टू सेवन वन सेवन वन जीरो पॉइंट टू एट यूनिट एूनिटी सेंटीमीटर स्क्वेर सो दे फो मेटीरियल एरिया

ಪರ್ ಲೀಟರ್ಗೆ ಟ್ವೆಂಟಿ ರುಪೀಸ್ ಆಗಿದ್ರೆ ಎಷ್ಟು ಪೇ ಮಾಡಬೇಕು ಟೋಟ್ಲಿ ಅಂತ ಸೊ ಫಸ್ಟ್ ಏನು ಮಾಡಬೇಕು ಅಮೌಂಟ್ ಆಫ್ ಮಿಲ್ಕ್ ಸ್ಟೋರ್ ಆಗಿರೋದು ಹೇಗೆ ಕಂಡು ಹಿಡಿಯೋದು ವಾಲ್ಯೂಮಿಂದ ಸೊ ವಾಲ್ಯೂಮ್ ಆಫ್ ರೆಸ್ಟಮ್ ಏನು ಒನ್ ಬೈ ತ್ರೀ ಫೈ ಎಚ್ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಆರ್ ಟು ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ ವಾಲ್ಯೂಮ್ ಏನಾಗುತ್ತೆ ಒನ್ ಬೈ ತ್ರೀ ಇಲ್ಲಿ ಕ್ವೆಶನಲ್ಲಿ ಪೈಗೆ ತ್ರೀ ಪಾಯಿಂಟ್ ಒನ್ ಫೋರ್ ತೊಗೊಳ್ಳಿ ಅಂದ್ಯಾರೆ ಸೊ ತ್ರೀ ಪಾಯಿಂಟ್ ಒನ್ ಫೋರ್ ಹಾಕೋಣ

सो आडे ऐसी सब फोर एट नईन आंड नईन नई नाइन एट् फोर सो बरली वॉल्यूम इसवल टू वन बै थ्री इंटू फै इंटू नईन नई फोर सो नेक्स्ट नईन नाइन एट् फोर डवैडेड बै थ्रीण

ಇಲ್ಲೂ ಅದೇ ಆಗುತ್ತೆ ಇದು ಏನು ಯೂನಿಟ್ಟು ಸೆಂಟಿಮೀಟರ್ ಕ್ಯೂಬ್ ನಮ್ಮ ಕ್ವೆಶನ್ ಅಲ್ಲಿ ಕೇಳ್ತಿರೋದು ಪರ್ ಲೀಟರ್ಗೆ ಟ್ವೆಂಟಿ ರುಪೀಸ್ ಅಂತ ಬಟ್ ನಮಗೆ ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ ಸೊ ಒಂದು ಇಂಪಾರ್ಟೆಂಟ್ ಕನ್ವರ್ಷನ್ ಇದೆ ಥೌಸಂಡ್ ಸೆಂಟಿಮೀಟರ್ ಕ್ಯೂಬ್ ಈಸ್ ಈಕ್ವಲ್ ಟು ಒನ್ ಲೀಟರ್ ವೆರಿ ಇಂಪಾರ್ಟೆಂಟ್ ಈ ಕ್ವೆಶನ್ಗೆ ಸೊ ಏನು ಇಲ್ಲಿ ಒನ್ ಸೆಂಟಿಮೀಟರ್ ಕ್ಯೂಬ್ ಏನಾಗುತ್ತೆ ಒನ್ ಬೈ ಥೌಸಂಡ್ ಲೀಟರ್ ಇದು ಕ್ಯಾಪಿಟಲ್ ಎಲ್ಲ ತೊಳ್ಬೋದು ಸೊ ಇವಾಗ ಏನು ಮಾಡೋಣ ಒನ್ ಸೆಂಟಿಮೀಟರ್ ಕ್ಯೂಬ್ಗೆ ಒನ್ ಬೈ ಥೌಸಂಡ್ ಲೀಟರ್ ಅಂತ ಇದೆ ಸೊ ಇಷ್ಟು ಸೆಂಟಿಮೀಟರ್ ಕ್ಯೂಬ್ ಎಷ್ಟು ಲೀಟರ್ ಆಗುತ್ತೆ ದಿಸ್ ಎಂಪ್ಲಾಯ್ಸ್ ಒನ್ ಜೀರೋ ಫೋರ್ ಫೋರ್ ನೈನ್ ಪಾಯಿಂಟ್ ನೈನ್ ಟೂ ಸೆಂಟಿಮೀಟರ್ ಕ್ಯೂಬ್ ವಿಲ್ ಬಿ ಎಷ್ಟಾಗತ್ತೆ ಅದು ಥೌಸಂಡ್ ಜೊತೆ ಡಿವೈಡ್ ಮಾಡೋಣ ಸೊ ಒನ್ ಝೀರೋ ಫೋರ್ ಫೋರ್ ನೈನ್ ಪಾಯಿಂಟ್ ನೈನ್ ಟೂ ಬೈ ಥೌಸಂಡ್ ಲೀಟರ್ ಸೊ ಇದು ಎಷ್ಟಾಗತ್ತೆ ಒನ್ ಝೀರೋ ಪಾಯಿಂಟ್ ಫೋರ್ ಫೋರ್ ನೈನ್ ಇದೆ ಸೊ ನಾನು ಫೋರ್ ಫೈ ಅಂತ ಬರ್ಕೊಡ್ತೀನಿ ನೆಕ್ಸ್ಟ್ ಏನು ಗೊತ್ತು ಒನ್ ಲೀಟರಿಗೆ ಟ್ವೆಂಟಿ ರುಪೀಸ್ ಸೊ ಟೆನ್ ಪಾಯಿಂಟ್ ಫೋರ್ ಫೈವ್ ಲೀಟರಿಗೆ ಎಷ್ಟಾಗುತ್ತೆ ದೇರ್ ಫೋರ್ ಫಾರ್ ಟೆನ್ ಪಾಯಿಂಟ್ ಫೋರ್ ಫೈವ್ ಲೀಟರ್ ಕಾಸ್ಟ್ ಈಸ್ ಈಕ್ವಲ್ ಟು ಟ್ವೆಂಟಿ ಇಂಟು ಟೆನ್ ಪಾಯಿಂಟ್ ಫೋರ್ ಫೈವ್ ರುಪೀಸ್ ಟ್ವೆಂಟಿ ಇಂಟು ಟೆನ್ ಪಾಯಿಂಟ್ ಫೋರ್ ಫೈವ್ ಸೊ ಅದೆಷ್ಟಾಗತ್ತೆ ಇಲ್ಲಿ ಬರಿತೀನಿ ಟೆನ್ ಪಾಯಿಂಟ್ ಫೋರ್ ಫೈವ್ ಇಂಟು ನಾನು ಟೂ ಇಂಟು ಟೂ ಮಾಡ್ತೀನಿ ಅದಾದಮೇಲೆ ಟ್ವೆಂಟಿ ಮಾಡೋಣ ಸೊ ಏನಾಗುತ್ತೆ ಇಲ್ಲಿ ಝೀರೋ ಒನ್ ನೈನ್ ಝೀರೋ ಟೂ ಒನ್ ಝರ್ ಟೂ ಸೊ ಟ್ವೆಂಟಿ ಪಾಯಿಂಟ್ ನೈನ್ ಝೀರೋ ಇಂಟು ಟ್ವೆಂಟಿ ಅದು ಇಂಟು ಟೂ ಮಾಡಿ ಇಂಟು ಟ್ವೆಂಟಿ ಅಂದರೆ ಟೂ ಝೀರೋ ನೈನ್ ಆಗುತ್ತೆ

ಟ್ವೆಂಟಿ ಪ್ಲಸ್ ಏಟ್ ಟ್ವೆಂಟಿ ಏಯ್ಟ್ ಆಮೇಲೆ ಎಲ್ ಟ್ವೆಂಟಿ ಪ್ಲಸ್ ಪೈ ಆರ್ ಟು ಸ್ಕ್ವೇರ್ ಸೊ ಪೈ ಏಟ್ ಇಂಟು ಏಟ್ ಸಿಕ್ಸ್ಟಿ ಫೋರ್ ಸೊ ಏನಾಗುತ್ತೆ ಇಲ್ಲಿ ಎಸ್ ಈಕ್ವಲ್ ಟು ಟ್ವೆಂಟಿ ಏಟ್ ಇಂಟು ಟು ಎಷ್ಟು ಫಿಫ್ಟಿ ಸಿಕ್ಸ್ ಸೊ ಪೈ ಫಿಫ್ಟಿ ಸಿಕ್ಸ್ ಇಲ್ಲಿ ಝೀರೋ ಬರ್ಕೊಳ್ಳೋಣ ಪ್ಲಸ್ ಸಿಕ್ಸ್ಟಿ ಫೋರ್ ಪೈ ಇದು ಎಷ್ಟಾಗುತ್ತೆ ಫೈ ಸಿಕ್ಸ್ಟಿ ಪ್ಲಸ್ ಸಿಕ್ಸ್ಟಿ ಫೋರ್ ಸೊ ಫೈವ್ ಸಿಕ್ಸ್ಟಿ ಪ್ಲಸ್ ಸಿಕ್ಸ್ಟಿ ಫೋರ್ ಮಾಡಿದ್ರೆ ಇಲ್ಲಿ ಫೋರ್ ಇಲ್ಲಿ ಟು ಸಿಕ್ಸ್ ಟ್ವೆಂಟಿ ಫೋರ್ ಸೊ ಸಿಕ್ಸ್ ಟ್ವೆಂಟಿ ಫೋರ್ ಪೈ ಪೈ ವ್ಯಾಲ್ಯೂ ಏನು ತ್ರೀ ಪಾಯಿಂಟ್ ಒನ್ ಫೋರ್ ಸೊ ಸಿಕ್ಸ್ ಟ್ವೆಂಟಿ ಫೋರ್ ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಸೊ ಏರಿಯಾ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಒನ್ ನೈನ್ ಫೈ ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಸಿಗುತ್ತೆ ಯಾಕಾಗ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಿಲ್ಲ ಅಂದರೆ ನಾವಾಗಲೇ ಮಲ್ಟಿಪ್ಲಿಕೇಶನ್ ತುಂಬ ಮಾಡೀವಿ ಸೊ ಸಿಕ್ಸ್ ಟ್ವೆಂಟಿ ಫೋರ್ ಇಂಟು ತ್ರೀ ಒನ್ ಫೋರ್ ಮಾಡಿ ಟೂ ಡೆಸಿಮಲ್ ಪ್ಲೇಸಸ್ ಆಮೇಲೆ ಡೆಸಿಮಲ್ ಪಾಯಿಂಟ್ ಇಡಿ ನೆಕ್ಸ್ಟ್ ಏನು ಪರ್ ಹಂಡ್ರೆಡ್ ಮೀಟರ್ ಸ್ಕ್ವೇರ್ಗೆ ಏಟ್ ರುಪೀಸ್ ಕಾಸ್ಟ್ ಮಾ ಕಾಸ್ಟ್ ಆಗ್ತದೆ ಸೊ ಪರ್ ಹಂಡ್ರೆಡ್ ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ಏನಾಗುತ್ತೆ ಕಾಸ್ಟ್ ನಮಗೆ ಇವಾಗ ಒನ್ ಈ ನಂಬರ್ನ ಹಂಡ್ರೆಡ್ ಜೊತೆ ಡಿವೈಡ್ ಮಾಡೋಣ ಫಸ್ಟು ಸೊ ಕಾಸ್ಟ್ ವಿಲ್ ಬಿ ಈಕ್ವಲ್ ಟು ಒನ್ ನೈನ್ ಫೈವ್ ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಪರ್ ಹಂಡ್ರೆಡ್ ಸೆಂಟಿಮೀಟರ್ ಸ್ಕ್ವೇರ್ ಹಂಗೆ ಸಿಗತ್ತೆ ನಮಗೆ ಪರ್ ಹಂಡ್ರೆಡ್ ಸೆಂಟಿಮೀಟರ್ ಸ್ಕ್ವೇರಿಗೆ ಎಂಟು ರೂಪಾಯಿ ಬೀಳ್ತಿದೆ ಸೊ ಏಟ್ ರುಪೀಸ್ ಅದಕ್ಕೆ ಏನಾಗುತ್ತೆ ಇವಾಗ ಕಾಸ್ಟ್ ಇಸ್ ಈಕ್ವಲ್ ಟು ಫಸ್ಟ್ ನಾವು ಇದನ್ನು ಮಲ್ಟಿಪ್ಲೈ ಮಾಡೋಣ ಒನ್ ನೈನ್ ಫೈವ್ ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ಒನ್ ನೈನ್ ಫೈ ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ಇಂಟು ಏಟ್ ಸೊ ಹೇಗೆ ಮಾಡೋದು ಏಟ್ ಇಂಟು ಸಿಕ್ಸ್ ಫಾರ್ಟಿ ಏಯ್ಟ್ ಟ್ವೆಂಟಿ ಫೋರ್ ಟ್ವೆಂಟಿ ಏಯ್ಟ್ 72, 74, 40, 47, फोटी फोटी सेवन नईट् सार सेवेंटी टू सो सेवेंटी सिक्स इले वन सारे फिफ्टीन आगते सो ता वन फाइव 15674.88। सो वन फाइव सिक् सैवन फोर पॉइंट एट्वेड बै हंड्रेड सो एपीस पॉइंट टू प्लेस लेफ्ट सैड शिफ्ट आगते so सो so so ये ಒನ್ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೋರ್ ಏಯ್ಟ್ ಏಯ್ಟ್ ಸೊ ರೌಂಡ್ ಆಫ್ ಮಾಡೋಣ ರೌಂಡ್ ಆಫ್ ಮಾಡಿದಾಗ ಏನಾಗುತ್ತೆ ಟೂ ಡೇಸಮಲ್ ಪ್ಲೇಸಸ್ ತನಕ ದೆರ್ ಫೋರ್ ಕಾಸ್ಟ್ ಈಸ್ ಈಕ್ವಲ್ ಟು ರುಪೀಸ್ ಒನ್ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈಫ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಫಿಫ್ತ್ ಒನ್ ಆ್ಯಂಡ್ ಆಲ್ಸೋ ಲಾಸ್ಟ್ ಕ್ವೆಶನು ಒನ್ ಕೋನ್ ಕೊಟ್ಟಿಯಾರೆ ಆ್ಯಂಡ್ ಈ ಕೋನದ ವರ್ಟಿಕಲ್ ಆಂಗಲ್ ಸಿಕ್ಸ್ಟಿ ಡಿಗ್ರೀಸ್ ಅಂತ ಹೇಳಿದ್ದಾರೆ ಅದಾದಮೇಲೆ ಕೇಳ್ತೀ ಇದು ಈ ಕೋನಿದ ಹೈಟುನು ಟ್ವೆಂಟಿ ಸೆಂಟಿಮೀಟರ್ ಅಂತ ಕೊಡ್ತೀರ ಹೇಳ್ತೀಯರ ಒಂದು ಪ್ಲೇನ್ ಹೀಗೆ ಒಂದು ಪ್ಲೇನ್ ಯೋಚನೆ ಮಾಡ್ಬೋದು ಪ್ಲೇನು ಇದು ಈ ಫ್ರಸ್ ಈ ಕೋನಿನ ಟೂ ಹಾಫ್ಸಾಗ ಕಟ್ ಮಾಡ್ತಿದೆ ಸೊ ಒನ್ ಹಾಫ್ ಈ ಟಾಪ್ ಪೋರ್ಷನ್ ಹೋಗುತ್ತೆ ಇನ್ನೊಂದು ಹಾಫ್ ಈ ಬಾಟಮ್ ಪೋರ್ಷನ್ ಹೋಗುತ್ತೆ ಸೊ ಏನು ಮಾಡ್ತಿದೆ ಆ ಪ್ಲೇನು ಆ್ಯಕ್ಚುಲಿ ಒಂದು ಫ್ರಸ್ಟಮ್ ಕೊಡ್ತಿದೆ ನಮಗೆ ಸೊ ಹೇಗೆ ಕಾಣಿಸುತ್ತೆ ಫ್ರೆಸ್ಟಮು ಸಮಥಿಂಗ್ ಲೈಕ್ ದಿಸ್ ಸೊ ಒಂದು ಫ್ರೆಸ್ಟಮ್ ಸಿಗ್ತದೆ ಈ ಫ್ರೆಸ್ಟಮ್ ನಮಗೆ ಆಕ್ಚುಲಿ ಡೈಮೆನ್ಷನ್ಸ್ ಬೇಕು ಆ್ಯಂಡ್ ಏನು ಹೇಳ್ತೀಯಾರೆ ಈ ಪ್ಲೇನು ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್ ಆಫ್ ದ ಹೈಟಲ್ಲಿದೆ ಅಂತ ಸೊ ಮಿಡ್ ಪಾಯಿಂಟ್ ಆಫ್ ದ ಹೈಟ್ ಅಂದರೆ ಟೆನ್ ಸೆಂಟಿಮೀಟರ್ ಇದೆ ಸೊ ಉಳ್ಕೊಂಡಿದೆ ಅದು ಎಷ್ಟು ಉಳಿಯುತ್ತೆ ಈಗ ನಮಗೆ ಇದು ಟೆನ್ ಸೆಂಟಿಮೀಟರೇ ಉಳ್ಕೊಳತ್ತೆ ಯಾಕಂದರೆ ಮೇಲ್ಗಡೆನು ಟೆನ್ ಸೆಂಟಿಮೀಟರ್ ಹೋಯಿದೆ ನಮಗೆ ಏನು ಬೇಕು ಫ್ರೆಸ್ಟಮ್ ಅದು ಇದು ನಮ್ದು ಆರ್ ಒನ್ ಇದು ನಮ್ದು ಆರ್ ಟು ಸೊ ಆರ್ ಒನ್ ಆ್ಯಂಡ್ ಆರ್ ಟು ಕಂಡು ಹಿಡಿಯೋದಕ್ಕೆ ನಾವು ಟ್ರಿಗ್ನೊಮೆಟ್ರಿ ಯೂಸ್ ಮಾಡೋಣ ಸೊ ಏನು ಮಾಡ್ಬೋದು ಇಲ್ಲಿ ಇಲ್ ಒನ್ ಲೈನ್ ಡ್ರಾ ಮಾಡ್ಕೊಳ್ತೀನಿ ಆ್ಯಂಡ್ ಇದನ್ನು ನಾನು ಪಿ ಕ್ಯೂ ಅಂತ ಕರಿತೀನಿ ಸೊ ನಮಗೆ ಟ್ರಾಯಂಗಲ್ ಎ ಪಿ ಕ್ಯೂ ಮತ್ತು ಟ್ರಾಯಂಗಲ್ ಎ ಒ ಬಿ ಸಿಕ್ಕಿದೆ ಆ್ಯಂಡ್ ಇವ್ ಎರಡೂ ರೈಟ್ ಟ್ರಾಯಂಗಲ್ಸ್ ರೈಟ್ ಸೊ ಫಸ್ಟ್ ನಾನು ಏನು ಮಾಡಲಿ ಇನ್ ಟ್ರಾಯಂಗಲ್ ಫಸ್ಟ್ ದೊಡ್ಡ ಆಯಂಗಲ್ ನೋಡೋಣ ಟ್ರಯಂಗಲ್ ಎ ಒ ಬಿ ಈ ಆ್ಯಂಗಲು ಇ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಎರಡು ಈಕ್ವಲ್ ಅಂತ ನಮಗೆ ಆಗಲೇ ಗೊತ್ತು ಸೊ ಇದೇನಾಗತ್ತೆ ಥರ್ಟಿ ಡಿಗ್ರೀಸ್ ಇದೂ ಥರ್ಟಿ ಡಿಗ್ರೀಸ್ ಯಾಕಂದ್ರೆ ಟೋಟಲಿ 60 ಡಿಗ್ರೀಸ್ ಸೊ ಇನ್ ಟ್ರ್ಯಾಂಗಲ್ ಎ ಬಿ ನಮಗೆ ಆಗಲೇ ಎ ಓ ಗೊತ್ತು ಸೊ ಈಸ್ ಈಕ್ವಲ್ ಟು ಎಷ್ಟು ಹೈಟ್ ಟ್ವೆಂಟಿ ಸೆಂಟಿಮೀಟರ್ ಸೊ ಟ್ರಿಗ್ನೊಮೆಟ್ರಿ ಯೂಸ್ ಮಾಡೋಣ ಇದು ನಮ್ ಥೀಟಾ 30 ನಮ್ ಥರ್ಟಿ ಸೊ ಬಿ AO ಬೈ ಎಸ್ ಟು ಟೆನ್ ಥರ್ಟಿ ಸೊ ಏನು ಬರೀಲಿ ಟೆನ್ ಥರ್ಟಿ ಇಸ್ ಈಕ್ವಲ್ ಟು ಬಿ ಬೈ ಟು ಟೆನ್ ಥರ್ಟಿ ಎಷ್ಟು ಒನ್ ಓವರ್ ರೂಟ್ ತ್ರೀ ಎ ಓ ಏನು ನಮ್ಮದು ಇದು ಬಿ ಓ ಇದು ನಮ್ದು ಎ ಓ ಎ ಒ ಟ್ವೆಂಟಿ ಅಂತ ಗೊತ್ತು ಬಿ ಓ ಏನು ರೇಡಿಯಸ್ಸು ಆ್ಯಂಡ್ ಬಿ ಓ ಯಾವ ರೇಡಿಯಸ್ಸು ಆರ್ ಒನ್ ಸೊ ಬಿ ಓ ಜಾಗದಲ್ಲಿ ಆರ್ ಒನ್ ಹಾಕ್ತೀನಿ ಒನ್ ಬೈ ರೂಟ್ ತ್ರೀ ಇಸ್ ಈಕ್ವಲ್ ಟು ಆರ್ ಒನ್ ಬೈ ಎ ಒ ನಮ್ಮದು ಟ್ವೆಂಟಿ ಸೆಂಟಿಮೀಟರ್ಸ್ ಸೊ ಏನಿದ್ರೆ ಅರ್ಥ ಆರ್ ಒನ್ ಟ್ರಾನ್ಸ್ಪೋಸ್ ಮಾಡಿದ್ರೆ ಆರ್ ಒನ್ ಇಸ್ ಈಕ್ವಲ್ ಟು ಟ್ವೆಂಟಿ ಬೈ ರೂಟ್ ತ್ರೀ ಸೆಂಟಿಮೀಟರ್ಸ್ ಇದು ನಮಗಾಗಲೇ ಸಿಕ್ತು ಸಿಮಿಲರ್ಲಿ ಇವಾಗ ಏನು ಮಾಡೋಣ ಟ್ರಾಯಂಗಲ್ ಎ ಪಿ ಆರ್ ನೋಡೋಣ ಇನ್ ಟ್ರಾಯಂಗಲ್ ಎ ಪಿ ಆರ್ ಮತ್ತೆ ಟೆನ್ ಥರ್ಟಿ ತೊ ತೊಡೋಣ ಈ ಸಲ ಪಿ ಕ್ಯೂ ಬೈ ಎ ಪಿ ಆಗತ್ತೆ ಪಿ ಕ್ಯೂ ಬೈ ಎ ಪಿ ಈಕ್ವಲ್ಸ್ ಟೆನ್ ಥರ್ಟಿ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಆ್ಯಂಡ್ ಪಿ ಕ್ಯೂ ಎಷ್ಟು ನಮಗೆ ಇದು ನಮ್ದು ಆರ್ ಟು ಆ್ಯಂಡ್ ಎ ಪಿ ಎಷ್ಟು ಟೆನ್ನು ಯಾಕೆ ಇದು 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 ಮಿಡ್ ಪಾಯಿಂಟು ಟೆನ್ ಟೆನ್ ಆಯಿತು ಆಯಿತು ಅದಕ್ಕೆ ನಮಗೆ ಹೈಟು ಸಿಕ್ಕಿತ್ತು ಸೊ ಏನು ಬರೀಲಿ ಪಿ ಕ್ಯೂ ಆರ್ ಟು ಬೈ ಎ ಪಿ ವಿಚ್ ಎಸ್ ಟೆನ್ ಒನ್ ಬೈ ರೂಟ್ ಅರ್ಥ ಆರ್ ಟು ಇಸ್ ಈಕ್ವಲ್ ಟು ಟೆನ್ ಬೈ ರೂಟ್ ತ್ರೀ ಸೆಂಟಿಮೀಟರ್ಸ್ ಸೊ ಅದನ್ನೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಆರ್ ಒನ್ ಎಷ್ಟಾಯಿತು ಟ್ವೆಂಟಿ ಬೈ ರೂಟ್ ತ್ರೀ ಸೆಂಟಿಮೀಟರ್ ಆರ್ ಟು ಟೆನ್ ಬೈ ರೂಟ್ ತ್ರೀ ಸೆಂಟಿಮೀಟರ್ ನೆಕ್ಸ್ಟ್ ಏನು ಹೇಳ್ತೀಯಾರೆ ಈ ಫ್ರೆಸ್ಟಮ್ನ ನಾವು ಇದನ್ನ ಒಂದು ವಯರ್ ಕನ್ವರ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ವೈರ್ ಹೇಗೆ ಕಾಣುತ್ತೆ ಒನ್ ಲಾಂಗ್ ಸಿಲಿಂಡರ್ ರೈಟ್ ಆ್ಯಂಡ್ ಇದ್ರ ಡಯಮೀಟರ್ ಹೇಳಿದರೆ ಒನ್ ಬೈ ಸಿಕ್ಸ್ಟೀನ್ ಸೆಂಟಿಮೀಟರ್ ಅಂತ ಸೊ ಈ ಥರ ಕ್ವೆಶನ್ಸ್ ನಾವು ಆಗಲೇ ಸಾಲ್ವ್ ಮಾಡಿವಿ ಏನು ಮಾಡಬೇಕು ವಾಲ್ಯೂಮ್ ಆಫ್ ಫ್ರೆಸ್ಟಮ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಡಯಾಮೀಟರ್ ಅಂತ ಈಕ್ವೇಟ್ ಮಾಡಬೇಕು ಸೊ ಏನು ಮಾಡೋಣ ವಾಲ್ಯೂಮ್ ಆಫ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಯಾಸ್ ಸಿಲಿಂಡರ್ ಅವ್ರು ಏನು ಕೇಳ್ತಿರೋದು ಈ ಸಿಲಿಂಡರ್ ಅಥವಾ ಈ ವೈರ್ದು ಲೆಂತ್ ಎಷ್ಟು ಕೇಳ್ತಾರೆ ಲೆಂತ್ ಇಸ್ ನಥಿಂಗ್ ಬಟ್ ಹೈಟ್ ಆಫ್ ದ ಸಿಲಿಂಡರ್ ಸೊ ಹೇಗೆ ಹೇಗೆ ಸಾಲ್ವ್ ಮಾಡೋದು ಒನ್ ಬೈ ತ್ರೀ ವಾಲ್ಯೂಮ್ ಆಫ್ ಫ್ರೆಸ್ಟಮ್ ಫೈ ಎಚ್ ಎಷ್ಟು ಇಲ್ಲಿ ಹೆಚ್ ಎಚ್ ಎಚ್ ಟ್ವೆಂಟಿ ಸಾರಿ ಟೆನ್ ಈ ಫ್ರೆಸ್ಟಮ್ ಟೆನ್ ಇಂಟು आर वन स्वेर प्लस आर टू स्क्वे प्लस आर वन आर टू सो आर वन स्क्वेर ऐन टेन सॉन् स्क्वेटी बै रूट थ्री हवे प्लस टेन रूट थ्री हॉल स्क्टू टी बूट थ्री बै रूट थ्री सोटी बै रूट थ्री इंटरवल टू वॉल्यूम सिली आर्वे सो ಆರ್ ಎಷ್ಟು ಇಲ್ಲಿ ಡೈಮೀಟರ್ ಒನ್ ಬೈ ಸಿಕ್ಸ್ಟೀನ್ ಅಂದರೆ ಆರ್ ಡಯಮೀಟರ್ ಬೈ ಟೂ ಸೊ ಒನ್ ಬೈ ಥರ್ಟಿ ಟೂ ಹೆಚ್ಚೇನು ಗೊತ್ತಿಲ್ಲ ಸೊ ಹೆಚ್ಚಿಗೆ ನಾವು ಸಾಲ್ವ್ ಮಾಡ್ತಾ ಇದ್ವಿ ಇಲ್ಲೇನು ಮಾಡ್ಬೋದು ಪೈ ಪೈ ಕ್ಯಾನ್ಸಲ್ ಸೊ ಸಾಲ್ವ್ ಮಾಡೋಣ ಟೆನ್ ಬೈ ತ್ರೀ ಹಾಗೆ ಬರ್ಕೊಳ್ತೀನಿ ಒಳಗೆ ಏನಾಗುತ್ತೆ ಟ್ವೆಂಟಿ ಬೈ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಸೊ ಟ್ವೆಂಟಿ ಸ್ಕ್ವೇರ್ ಫೋರ್ ಹಂಡ್ರೆಡ್ ರೂಟ್ ತ್ರೀ ಸ್ಕ್ವೇರ್ ತ್ರೀ

ಸೊ ಇದು ಎಲ್ಲಾದ್ರದ್ದು ಕಾಮನ್ ಡಿನಾಮಿನೇಟರ್ ತ್ರೀ ಇದೆ ಸೊ ಏನು ಬರೀಬೋದು ಟೆನ್ ಬೈ ತ್ರೀ ಇಂಟು ಫೋರ್ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಪ್ಲಸ್ ಟು ಹಂಡ್ರೆಡ್ ಸೊ ಸೆವೆನ್ ಹಂಡ್ರೆಡ್ ಬೈ ತ್ರೀ ಈಸ್ ಈಕ್ವಲ್ ಟು ಒನ್ ಬೈ ಥರ್ಟಿ ಟು ಇಂಟು ಥರ್ಟಿ ಟು ಹೆಚ್ ಸೊ ಆ ಕ ಹೆಚ್ ಈಸ್ ಈಕ್ವಲ್ ಟು ಏನಾಗ್ಬೋದು ಸೊ ಈ ಟರ್ಮ್ಸ್ನೆಲ್ಲ ಇಲ್ಲಿಗೆ ತೊಗೊಂಡ್ಬರೋಣ ಸೊ ಹನ್ ಟೆನ್ ಇಂಟು ಸೆವೆನ್ ಹಂಡ್ರೆಡ್ ಇಂಟು ಥರ್ಟಿ ಟು ಇಂಟು ಥರ್ಟಿ ಟು ಇದೇನಾಗತ್ತೆ ತ್ರೀ ಇಂಟು ತ್ರೀ ನೈನ್ ಡಿವೈಡೆಡ್ ಬೈ ನೈನ್ ಸೊ ಹೆಚ್ಚೇನು ನಾನು ಇದೆರಡನ್ನೂ ಕಂಬೈನ್ ಮಾಡ್ತೀನಿ ಸೆವೆನ್ ಥೌಸಂಡ್ ಇಂಟು ಥರ್ಟಿ ಟು ಸ್ಕ್ವೇರ್ ನೋಡೋಣ ಸೊ ತರ್ಟಿ ಟು ಸ್ಕ್ವೇರ್ ಮಾಡಬೇಕು ಅಂದರೆ ತರ್ಟಿ ಟು ಇಂಟು ತರ್ಟಿ ಟು ಟೂ ಟೂ ಜಾರ್ ಫೋರ್ ಇಲ್ಲಿ ಸಿಕ್ಸ್ ಇಲ್ಲಿ ಝೀರೋ ಸಿಕ್ಸ್ ಇಲ್ಲಿ ನೈನ್ ಸೊ ಏನು ಹೊಡಿಯತ್ತೆ ಫೋರ್ ಟು ಒನ್ ಝೀರೋ ಟು ಫೋರ್ ಒನ್ ಝೀರೋ ಟು ಫೋರ್

ಸೊ ಸೆವೆನ್ ಒನ್ ಸಿಕ್ಸ್ ಏಟ್ ಡಿವೈಡೆಡ್ ಬೈ ನೈನ್ ಮಾಡೋಣ ಇದು ಸೆವೆನ್ ಒನ್ ಸಿಕ್ಸ್ ಏಯ್ಟ್ ಇಲ್ಲಿ ನೈನ್ ನೈನ್ ಇಂಟು ಎಷ್ಟು ಮಾಡ್ಬೋದು ನೈನ್ ಇಂಟು ಸೆವೆನ್ ಸಿಕ್ಸ್ಟಿ ತ್ರೀ ಆಯಿತು ಸೊ ಎಷ್ಟು ಉಳ್ಕೊಂಡಿದೆ ಏಟ್ ಇಲ್ಲಿ ಸಿಕ್ಸ್ ತೊಗೊಂಡು ಬರೋಣ ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ನೈನ್ಸ್ ಆರ್ ಏಯ್ಟಿ ಒನ್ ಇಲ್ಲಿ ಫೈ ಉಳಿಯುತ್ತೆ ಇಲ್ಲಿ ಏಟ್ ತೊಗೊಂಡು ಬರೋಣ ಏನು ಸಿಗುತ್ತೆ ಸಿಕ್ಸ್ ಆರ್ ಫಿಫ್ಟಿ ಫೋರ್ ಫೋರ್ ಉಳಿಯುತ್ತೆ ಡೆಸಿಮಲ್ ಪಾಯಿಂಟ್ 0, ಇಲ್ಲಿ ಏನು ಬರೀಬೋದು ಫೋರ್ಸ್ ಆರ್ ಥರ್ಟಿ ಸಿಕ್ಸ್ ಫೋರ್ ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ಫೋರ್ 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 ಅಂತ ಹೋಗ್ತಾ ಇರುತ್ತೆ ಸೊ ಏನು ಸಿಗ್ತಿದೆ ನಮಗೆ h is ಈಕ್ವಲ್ ಟು ಸೆವೆನ್ ನೈನ್ ಸಿಕ್ಸ್ ಪಾಯಿಂಟ್ ಫೋರ್ 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 ಇದೆ ಪಾಯಿಂಟ್ ಫೋರ್ 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 ಇಂಟು ಥೌಸಂಡ್ ಸೊ ಅದು ಏನು ಯೂನಿಟ್ ಇದೆ ಅದಕ್ಕೆ ಸೆಂಟಿಮೀಟರ್ ನಾವು ಮೀಟರ್ ಕನ್ವರ್ಟ್ ಮಾಡೋಣ ಯಾಕೆಂದರೆ ಇಷ್ಟು ಲಾರ್ಜ್ ವ್ಯಾಲ್ಯೂ ಇದೆ ಸೊ ಮೀಟರ್ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಹೆಚ್ ಇಸ್ ಈಕ್ವಲ್ ಟು ಸೆವೆನ್ ನೈನ್ ಸಿಕ್ಸ್ ಪಾಯಿಂಟ್ ಫೋರ್ ಫೋರ್ ಇಂಟು ಥೌಸಂಡ್ ಡಿವೈಡೆಡ್ ಬೈ ಹಂಡ್ರೆಡ್ ಇದು ಮೀಟರ್ ಸೊ ಇಲ್ಲಿ ಟೂ ಝೀರೋಸ್ ಕ್ಯಾನ್ಸಲ್ ಇಲ್ಲಿ ಟು ಜೀರೋಸ್ ಕ್ಯಾನ್ಸಲ್ ಸೊ ಏನು ಸಿಕ್ತಿದೆ ಹೆಚ್ ಇಸ್ ಈಕ್ವಲ್ ಟು ಸೆವೆನ್ ನೈನ್ ಸಿಕ್ಸ್ ಫೋರ್ ಪಾಯಿಂಟ್ ಫೋರ್ ಮೀಟರ್ಸ್ ಸೊ ನಮ್ಮ ಬೇಸಿಕ್ಲಿ ನಮ್ಮ ಲೆಂತ್ ಆಫ್ ದ ವೈಯರ್ ಇಸ್ ಈಕ್ವಲ್ ಟು ಸೆವೆನ್ ನೈನ್ ಸಿಕ್ಸ್ ಫೋರ್ ಪಾಯಿಂಟ್ ಫೋರ್ ಮೀಟರ್ಸ್ ಹಲೋ ಸೊ ನೀವು ಇಲ್ಲಿ ತನಕ ನೋಡೀರ ಅಂದರೆ ನಾನು ಹೇಳಿದ ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು ಸೊ ವೆರಿ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು ಸೆಕೆಂಡ್ಲಿ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕ್ವೆಶ್ಚನ್ಸ್ ಇದ್ದರೆ ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ ಅಕ್ಕ ನೀವು ಹೇಳಿದ ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ ನಿಮಗೆ ತ್ರೀ ಆಪ್ಷನ್ಸ್ ಇದೆ ಒನ್ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು ಟೂ ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು ಇಮೇಲ್ ಐ ಡಿ ಇನ್ಫೋ ಡಾಟ್ ಪ್ರಾಜೆಕ್ಟ್ಸ್ ತಾರಾ ಅಟ್ ಜಿಮೇಲ್ ಡಾಟ್ ಕಾಮ್ ನಮ್ಮ ಹೇಳಿರೋ ವಿಡಿಯೋಸ್ನೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಇನ್ನೂ ವೀಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ ಆಲ್ ದ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್